ಎನ್ಐ ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಯಮಕನ್ ಮರಡಿ ಮತಕ್ಷೇತ್ರದಲ್ಲಿ ಹೋಬಳಿ ಮಟ್ಟದ ಗ್ಯಾರಂಟಿ ಯೋಜನೆಗಳ ಸಮಾವೇಶ ನಡೆಯಿತು. ಕರ್ನಾಟಕ ಸರ್ಕಾರ, ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಹೊಕ್ಕೇರಿ ಹಾಗೂ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳವರ ಸಹಯೋಗದಲ್ಲಿ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲು ಗ್ಯಾರಂಟಿ ಯೋಜನೆಗಳ ಸಮಾವೇಶ ಸಮಾರಂಭ ಜರುಗಿತು. ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ, ಲೋಕೋಪಯೋಗಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರ ಬೆಂಗಳೂರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ವಿಶೇಷ ಆಹ್ವಾನಿತರು, ತಾಲೂಕು ಮಟ್ಟದ ಅಧಿಕಾರಿಗಳು, ಎಲ್ಲ ಹೋಬಳಿ ಮಟ್ಟದ ಗಣ್ಯಮಾನ್ಯರು ಮತ್ತು ಸುತ್ತಮುತ್ತಲಿನ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ನಿರಂಜನ್ ಶಿರೂರ್, ಎ9 ನ್ಯೂಸ್, ಎಂ ಕನಮರಡಿ. ಹಾಗೂ ಮಧ್ಯಜ್ಯೋತಿ ಶಕ್ತಿ ಜಿಲ್ಲಾ ಪಂಚಾಯತ್ ಸದಸ್ಯರೇ ಹಾಗೂ ರವಿಜಿ ನಾಯ್ಕೊಂಡ ಮಟ್ಟಕ್ಕೆ ರಾಜ್ಯ ಮಟ್ಟಕ್ಕೆ ಹೋಯಿತು. ತಮಗೆಲ್ಲ ಗೊತ್ತಿದೆ, ನಮ್ಮ ಕ್ಷೇತ್ರದಾಗ ಏನಾದ್ರು ಒಂದು ಹೊಸ ಪ್ರಾಯೋಗಿಕವಾಗಿ ಮಾಡಿದ್ದು ಅದು ಯಶಸ್ವಿ ಆಗಿದೆ. ನಮ್ಮ ಸ್ವಂತ ಸ್ವಾವಲಂಬನೆ ಮತ್ತು ಆರ್ಥಿಕವಾಗಿ ನಾವು ಸ್ವಾವಲಂಬನೆ ಸಾಧಿಸಲು ಈ ಯೋಜನೆಯನ್ನ ನಡೆಸಿಕೊಂಡಲ್ಲಿ ಈ ಯೋಜನೆಗೆ ಇನ್ನಷ್ಟು ಅರ್ಥಪೂರ್ಣವಾದಂತಹ ಒಂದು ಶ್ರೇಯ ಲಭಿಸುತ್ತದೆ ಅಂತಲೇ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈಗ ಯೋಜನೆಗಳ ಸಮಾವೇಶ ಕುರಿತಂತೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದಂತಹ ಈ ಮಾರ್ಗದರ್ಶನವನ್ನು ನೋಡಬೇಕು ಸಭೆಯನ್ನು. ಎಲ್ಲರಿಗೂ ನಮಸ್ಕಾರಗಳು. ತಾಲೂಕು ಆಡಳಿತ, ತಾಲೂಕು ಪಂಚಾಯತಿ ಹುಕ್ಕೇರಿಗಳ ಸಹಯೋಗದಲ್ಲಿ ಹೋಬಳಿ ಮಟ್ಟದ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಆಗಲಿರತಕ್ಕಂಥ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ, ರವಿಯಣ್ಣ ಜಂಡಾಳಿಯವರೇ, ಕಿರಣ್ ಸೂತ್ರ ಅವರೇ, ಕಾಫಿ ಸಾಗರ್ ಅವರೇ, ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ9 ನ್ಯೂಸ್.